ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ರುತಿ. ಸ್ನೇಹಿತರೆ, ನನಗೆ ಸುಮಾರು ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಏನಂತ ಅಂದ್ರೆ ಪಿಂಪಲ್ಸ್ ಗೆ ಮತ್ತೆ ಆ ಪಿಂಪಲ್ ಕಲೆಗಳಿಗೆ ಯಾವ್ದಾದ್ರು ಒಂದು ಮನೆ ಮಾತನ್ನ ತಿಳಿಸಿ, ಮತ್ತೆ ಯಾವ ಒಂದು ಕ್ರೀಮ್ ಯೂಸ್ ಮಾಡಿದ್ರೆ ಹೋಗುತ್ತೆ, ಹೀಗೆ ಸಾಕಷ್ಟು ಸಜೆಷನ್ಸ್ ನ ಕೇಳ್ತಾ ಇರ್ತೀರಾ. ನನ್ನ ಒಂದು ಓನ್ ಎಕ್ಸ್ಪೀರಿಯನ್ಸ್ ನ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ನನಗೆ ಸುಮಾರು ವರ್ಷದಿಂದ ಅಂದ್ರೆ ಒಂದು ಕಾಲೇಜ್ ಡೇಸ್ ನಿಂದನೂ ಅಷ್ಟೇ ತುಂಬಾನೇ ನನಗೆ ಪಿಂಪಲ್ಸ್ ಇತ್ತು. ಮತ್ತೆ ಇಲ್ಲೆಲ್ಲ ಫುಲ್ ಸ್ಪಾಟ್ಸ್ ಸ್ಪಾಟ್ಸ್ ಆಗಿ ಆ ಪಿಂಪಲ್ ಬಂದೋದ್ಮೇಲೆ ಮತ್ತೆ ಅಲ್ಲಿ ಕಲೆ ಹೊಳ್ಕೊಂಡು ಬಿಡ್ತಿತ್ತು. ಸೊ ನಾನು ಇವಾಗ ನೋಡ್ತಾ ಇರ್ಬೋದು ನನ್ ಸ್ಕಿನ್ ಎಷ್ಟು ಕ್ಲಿಯರ್ ಆಗಿದೆ ಅಂತ ಈಗ. ಸೊ ಈ ತರ ಒಂದು ಸ್ಕಿನ್ ಪಡೆಯೋದಕ್ಕೆ ನಾನ್ ಏನ್ ಮಾಡಿದೆ ಅನ್ನೋದನ್ನ ಇವತ್ತು ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಥಿಂಗ್, ನಮ್ಗೆ ಏನಕ್ ಬರ್ತಿದೆ ಪಿಂಪಲ್ಸ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಏನು, ನಮ್ಗೆ ಬ್ಲಡ್ ಪ್ಯೂರಿಫೈ ಇಲ್ವಾ, ಅದಕ್ಕೋಸ್ಕರ ನಮ್ಗೆ ಏನಾದ್ರು ಪಿಂಪಲ್ಸ್ ಬರ್ತಿದ್ಯಾ, ಇಲ್ಲ ಅಂದ್ರೆ ಏನಾದ್ರು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನಾ, ಇಲ್ಲ ಕೆಲವ್ರಿಗೆ ಟೀನ್ ಏಜ್ ಅಲ್ಲಿ ಕೂಡ ಸುಮಾರು ಜನಕ್ಕೆ ಪಿಂಪಲ್ಸ್ ಬರುತ್ತೆ, ಇನ್ನ ಕೆಲವ್ರಿಗೆ ಅಲರ್ಜಿಯಿಂದ ಬರುತ್ತೆ, ಇನ್ನ ಕೆಲವ್ರಿಗೆ ಸ್ವೆಟಿಂಗ್ ಆದ್ರೂ ಸಾಕು ಪಿಂಪಲ್ಸ್ ಬರುತ್ತೆ. ಸೊ ಫಸ್ಟ್ ನಾವು ಏನಕ್ ಬರ್ತಿದೆ ಅಂತ ನಾವೇ ಅರ್ಥ ಮಾಡ್ಕೋಬೇಕು. ನಮ್ ಬಾಡಿ ಕಂಡೀಷನ್ ನಮ್ಗೆ ಗೊತ್ತಿರುತ್ತೆ. ನನ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದ ತುಂಬಾ ಪಿಂಪಲ್ಸ್ ಬರ್ತಿತ್ತು, ಜೊತೆಗೆ ನನ್ಗೆ ಟೀನೇಜ್ ಅಲ್ಲಿ ಇದ್ದಾಗ ಸ್ಟಾರ್ಟ್ ಆಗಿದ್ದಂತ ಒಂದು ಪಿಂಪಲ್ಸ್. ಫಸ್ಟ್ ಥಿಂಗ್, ನಾವೇನ್ ಮಾಡ್ಬೇಕು, ಬರೀ ಎಕ್ಸ್ಟರ್ನಲ್ಲಿ ನಾವು ಅಪ್ಲೈ ಮಾಡಿದ್ರೆ ಯಾವ್ದಾದ್ರು ಒಂದು ಫೇಸ್ ಕ್ರೀಮ್ ಆಗಿರ್ಬೋದು, ಇಲ್ಲ ಅಂದ್ರೆ ಯಾವುದೇ ಒಂದು ಲೇಪನ ಮಾಡೋದ್ರಿಂದ ಅದು ಅಷ್ಟು ವರ್ಕ್ ಆಗಲ್ಲ. ಇಂಟರ್ನಲ್ಲಿ ಮತ್ತೆ ಎಕ್ಸ್ಟರ್ನಲ್ಲಿ ಎರಡು ಕೂಡ ನಾವು ಮಾಡ್ಬೇಕಾಗತ್ತೆ. ಇಂಟರ್ನಲ್ಲಿ ಅಂತ ಅಂದ್ರೆ ಫಸ್ಟ್ ಥಿಂಗ್, ನಾವು ಯಥೇಚ್ಛವಾಗಿ ನೀರ್ ಕುಡಿಬೇಕು. ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು, ಅವಾಗ ಅವಾಗ ಒಂದೊಂದು ಫುಲ್ ಲೋಟದಷ್ಟು, 100 ml ಅಷ್ಟಾದ್ರೂ ನಾವು ನೀರ್ನ ಕುಡಿತಾ ಬರ್ಬೇಕು. ಆಮೇಲೆ ನಾವು ಸೇವಿಸುವಂತಹ ಆಹಾರ, ನಾವು ತಗೊಳ್ಳೋ ಅಂತ ಫುಡ್ ಅಲ್ಲಿ ಮೇನ್ ಥಿಂಗ್ ಜಾಸ್ತಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ನಾವು ತಗೊಳ್ಬೇಕು. ಫ್ರೂಟ್ಸ್ ಅಲ್ಲಿ ಜಾಸ್ತಿ ಸಿಟ್ರಿಕ್ ಇರೋ ಅಂತ ಒಂದು ಫ್ರೂಟ್ಸ್ ಗಳಂದ್ರೆ ಆರೆಂಜ್ ಆಗಿರ್ಬೋದು, ಮೂಸಂಬಿ ಆಗಿರ್ಬೋದು, ಪೈನಾಪಲ್, ಈ ತರದ್ದು ಸಿಟ್ರಿಕ್ ಫ್ರೂಟ್ಸ್ ಗಳನ್ನ ನಾವು ತಗೊಂಡ್ರೆ ಪಿಂಪಲ್ಸ್ ಹೋಗೋದಲ್ದೆ ಜೊತೆಗೆ ಆ ಪಿಂಪಲ್ಸ್ ಕಲೆಗಳೇನಿರುತ್ತಲ್ಲ ಅದು ಕೂಡ ಕ್ಲಿಯರ್ ಆಗ್ತಾ ಬರುತ್ತೆ. ಮತ್ತೆ ಆದಷ್ಟು ಆಯಿಲಿ ಫುಡ್ ನ ತಿನ್ನೋದಕ್ಕೆ ಹೋಗ್ಬಿಡಿ, ಅವಾಯ್ಡ್ ಮಾಡಿ ಸಾಧ್ಯ ಆದಷ್ಟು. ಮತ್ತೆ ಇನ್ನ ಎಕ್ಸ್ಟರ್ನಲ್ಲಿ ನಾವು ಏನ್ ಮಾಡ್ಬೋದು ಅಂದ್ರೆ, ಆಲ್ರೆಡಿ ನಾನೊಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ಯಾರಾದ್ರೂ ನೋಡಿಲ್ಲ ಅಂದ್ರೆ ನನ್ನ ಒಂದು ವಿಡಿಯೋ ಚಾನಲ್ ಲಿಸ್ಟ್ ಅಲ್ಲಿ ಇರುತ್ತೆ ನೋಡಿ. ನನ್ಗೆ ಯಾವ ಒಂದು ಮನೆ ಮದ್ದು ವರ್ಕ್ ಆಯ್ತು ಅಂತಂದ್ರೆ ಸ್ಯಾಂಡಲ್ವುಡ್ ಪೌಡರ್, ಅಂದ್ರೆ ಶ್ರೀಗಂಧದ ಪುಡಿ, ವೈಟ್ ಶ್ರೀಗಂಧದ ಪುಡಿ ಬರುತ್ತಲ್ಲ, ಅದು ನನ್ಗೆ ತುಂಬಾ ಚೆನ್ನಾಗಿ ವರ್ಕ್ಔಟ್ ಆಯ್ತು. ನನ್ಗೆ ಆಯುರ್ವೇದಿಕ್ ಡಾಕ್ಟರ್ ಹೇಳ್ದಂತ ಒಂದು ಸಜೆಷನ್ ಇದು. ಸ್ಯಾಂಡಲ್ ಪೌಡರ್ಗೆ ಸ್ವಲ್ಪ ಹಾಲ್ನ ಮಿಕ್ಸ್ ಮಾಡಿಬಿಟ್ಟು ಡೈಲಿ ನಾನು ನೈಟ್ ಹೊತ್ತು ಅಪ್ಲೈ ಮಾಡಿ ಮಲ್ಕೊಳ್ತಿದ್ದೆ. ಬೆಳಗ್ಗೆ ಆಗೋ ಅಷ್ಟರೊಳಗೆ ನನ್ಗೆ ಆ ಪಿಂಪಲ್ ಏನೊಂದು ದಪ್ಪಾಗಿರತ್ತಲ್ಲ ಅದು ಫುಲ್ ಕಂಪ್ರೆಸ್ ಆಗ್ತಿತ್ತು. ನನ್ಗೆ ಅದೊಂದು ತುಂಬಾ ಚೆನ್ನಾಗಿ ಟಿಪ್ಸ್ ನನ್ಗೆ ವರ್ಕ್ಔಟ್ ಆಯ್ತು. ಮತ್ತೆ ಜೊತೆಗೆ ಏನೊಂದು ಪಿಂಪಲ್ದು ಮಾರ್ಕ್ಸ್ ಗಳಿರ್ತಿತ್ತಲ್ಲ ಅದು ಕೂಡ ಕ್ಲಿಯರ್ ಆಯ್ತು ಈ ಒಂದು ಸ್ಯಾಂಡಲ್ ವೈಟ್ ಸ್ಯಾಂಡಲ್ವುಡ್ ಪೌಡರ್ ಅಲ್ಲಿ. ಇನ್ನ ನೆಕ್ಸ್ಟ್ ಅದೇ ಸೇಮ್ ಡಾಕ್ಟರ್ ನನ್ಗೆ ಇನ್ನೊಂದು ಸಜೆಸ್ಟ್ ಮಾಡಿತ್ತು, ಬಯೋಟಿಕಾ ಹೊರದು ಮಿಸ್ಟಿಕಾ ಅಂತ ಒಂದು ಫೇಸ್ ಪ್ಯಾಕ್ ಇದು. ಇದು ನಾನು ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ತೀನಿ. ಇದು ಸ್ಪಾನ್ಸರ್ ಪ್ರಾಡಕ್ಟ್ ಅಲ್ಲ, ಇದು ನಾನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿರುವಂತ ಪ್ರಾಡಕ್ಟ್ ಇದು. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ನನ್ನ ಒಂದು ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಾನು ಸಾಕಷ್ಟು ಒಂದು ಬಯೋಟೆಕ್ ಕಂಪ್ನಿದು ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತೀನಿ ಅಂತ. ಬಿಕಾಸ್ ವೆರಿ ಟ್ರಸ್ಟೆಡ್ ಕಂಪ್ನಿ, ಅದು ಯಾವುದೇ ರೀತಿಯಾದಂತ ಒಂದು ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಆಯುರ್ವೇದಿಕ್ ಒಂದು ಪ್ರಾಡಕ್ಟ್ ಆಗಿರೋದ್ರಿಂದ ನಾನು ಬಯೋಟೆಕ್ ಅವ್ರದ್ದು ತುಂಬಾನೇ ಯೂಸ್ ಮಾಡ್ತೀನಿ. ಮೇನ್ ಥಿಂಗ್ ನಾನು ಆಗ್ಲೇ ಹೇಳಿದ್ನಲ್ಲ, ಡಾಕ್ಟರ್ ಸಜೆಸ್ಟ್ ಮಾಡಿದ್ದು ಇದು ಅಂತ. ನನಗೆ ಫೇಸ್ ಪ್ಯಾಕ್ ಇದನ್ನ ನನಗೆ ಅವ್ರು ಕೊಟ್ಟರು, ಬಯೋಟೆಕ್ ಅವ್ರದ್ದು ಮಿಸ್ಟಿಕಾ ಅಂತ. ಬೇಕಂದ್ರೆ ನಿಮ್ಗೆ ಇದ್ರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ, ಬೇಕಾದ್ರೆ ಇನ್ ಕೇಸ್ ಯಾರಿಗಾದ್ರೂ ಬೇಕು ಅಂದ್ರೆ. ಇದೇನಂತ ಅಂದ್ರೆ ಬಯೋಟೆಕ್ ಅವ್ರದ್ದು ಮಿಸ್ಟಿಕಾ ಸ್ಪಾಟ್ ಕರೆಕ್ಟಿಂಗ್ ಆಂಟಿ ಹ್ಯಾಕ್ನೆ ಫೇಸ್ ಪ್ಯಾಕ್ ಅಂತ. ಇದು ಎಲ್ಲಾ ಒಂದು ಸ್ಕಿನ್ ಟೈಪ್ಸ್ ಅವರು ಇದನ್ನ ಯೂಸ್ ಮಾಡ್ಬೋದು, ಯಾವುದೇ ರೀತಿಯಾದಂತ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಅಂದ್ರೆ, ಫೇಸ್ ಪ್ಯಾಕ್ ಅಂದಿದ ತಕ್ಷಣ ನಾವೆಲ್ಲ ಯೂಶುವಲ್ ಆಗಿ ಏನ್ ಮಾಡ್ತೀವಿ, ಫುಲ್ ಫೇಸ್ ಗೆ ಅಪ್ಲೈ ಮಾಡ್ತೀವಲ್ಲ, ಬಟ್ ಈ ಒಂದು ಫೇಸ್ ಪ್ಯಾಕ್ ಆ ರೀತಿಯಾಗಿ ಅಪ್ಲೈ ಮಾಡೋದಂತಲ್ಲ. ಎಲ್ಲಿ ನಮ್ಗೆ ಆ ಒಂದು ಪಿಂಪಲ್ಸ್ ಇರುತ್ತೆ, ಪಿಂಪಲ್ಸ್ ಮಾರ್ಕ್ಸ್ ಇರತ್ತಲ್ಲ, ಅಲ್ಲಿ ಮಾತ್ರ ನೈಟ್ ಹೊತ್ತು ಇದನ್ನ ಹಚ್ಬಿಟ್ಟು ಮಲ್ಕೊಂಡು ಬೆಳಿಗ್ಗೆ ನಾರ್ಮಲ್ ಆಗಿ ಫೇಸ್ ವಾಶ್ ಮಾಡ್ಕೊಂಡ್ರೆ ಆಗುತ್ತೆ. ತುಂಬಾ ಚೆನ್ನಾಗಿ ಇದು ನನ್ಗೆ ವರ್ಕ್ಔಟ್ ಆಯ್ತು. ಇದು ಯಾವ್ದ್ರಿಂದ ಮಾಡಿದ್ದಾರೆ ಅಂತ ಅಂದ್ರೆ, ನಾನು ಆಗ್ಲೇ ಹೇಳ್ದಾಗೆ ಸ್ಯಾಂಡಲ್ವುಡ್ ಆಯಿಲ್ ನ ಉಪಯೋಗಿಸಿದ್ದಾರೆ, ಮತ್ತೆ ಜಾಯ್ಪಲ್ ಅಂತ ಹೇಳ್ತೀವಲ್ಲ ಅದು, ಮತ್ತೆ ಇಪ್ಲಿದು ಒಂದು ರೂಟ್ಸ್, ಮತ್ತೆ ಟರ್ಮರಿಕ್ ರೂಟ್ಸ್. ಸೊ ಇದಿಷ್ಟು ಆಯುರ್ವೇದಿಕ್ ಒಂದು ಪ್ರಾಡಕ್ಟ್ಸ್ ನ ಯೂಸ್ ಮಾಡಿ ಮಾಡಿರುವಂತದ್ದು. ಇದು ಯಾವುದೇ ರೀತಿಯಾದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ, ಎಲ್ಲರೂ ಕೂಡ ಇದನ್ನ ಯೂಸ್ ಮಾಡ್ಬೋದು, ಖಂಡಿತವಾಗ್ಲೂ ವರ್ಕ್ ಆಗುತ್ತೆ.
ನೀವು ನೋಡಿದ್ರೆ ನಂಗೆ ಗೊತ್ತಾಗ್ತಾ ಇರ್ಬೋದು ನನ್ನ ಸ್ಕಿನ್ ರಿಯಲಿ ತುಂಬಾ ಚೆನ್ನಾಗಿದೆ. ಇದು ಎರಡು ನಾನು ಟಿಪ್ಸ್ ನ ಫಾಲೋ ಮಾಡಿದ್ರಿಂದ ನನ್ಗೆ ಇದು ಯೂಸ್ ಆಯ್ತು. ಜೊತೆಗೆ ನಾನು ಆಗ್ಲೇ ಹೇಳ್ದಾಗೆ ಹಿಂಟೆಕ್ ನಾವು ತಗೊಳ್ಳೋ ಅಂತ ಫುಡ್ನು ಚೆನ್ನಾಗಿರ್ಬೇಕು. ಇನ್ನು ನೆಕ್ಸ್ಟ್ ಇನ್ನೊಂದು ಮಾಹಿತಿ ಇವತ್ತು ನಾನು ನಿಮ್ಗೆ ಕೊಡ್ತೀನಿ. ಏನಂತ ಅಂದ್ರೆ ನನಗೂ ನಂಗೆ ಗೊತ್ತಿರಲಿಲ್ಲ, ರೀಸೆಂಟ್ ಆಗಿ ನನ್ನ ಫ್ರೆಂಡ್ ಇಂದ ನಾನು ತಿಳ್ಕೊಂಡಿದ್ದಂಥದ್ದು. ಈ ತರ ಪ್ರಾಡಕ್ಟ್ಸ್ ಎಲ್ಲ ನಿಮ್ಗೆ ಯಾವುದೇ ಒಂದು ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಮತ್ತೆ ಸುಮಾರು ಪ್ರಾಡಕ್ಟ್ಸ್ಗೆಲ್ಲ ನಿಮ್ಗೆ ತುಂಬಾ ಕಡಿಮೆ ಬೆಲೆನಲ್ಲಿ ಟ್ರೆಲ್ ಅಂತ ಒಂದು ಆ್ಯಪ್ ಇದೆ, ಅಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ತುಂಬಾ ಡಿಸ್ಕೌಂಟ್ ಸಿಗತ್ತೆ. ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಟ್ರೆಲ್ ಇಂದ ಸುಮಾರು ಪ್ರಾಡಕ್ಟ್ಸ್ ಈ ಸಲ ತರಿಸ್ಕೊಂಡೆ. ಫ್ರೀ ಶಿಪ್ಪಿಂಗ್ ಇರುತ್ತೆ, ಜೊತೆಗೆ ನಮ್ಗೆ ಏನಂತ ಅಂದ್ರೆ 200 ಎಬೋ ಏನಾದ್ರೂ ಪರ್ಚೇಸ್ ಮಾಡಿದ್ರೆ ನಮ್ಗೆ ಫ್ರೀ ಶಿಪ್ಪಿಂಗ್ ಇರುತ್ತೆ, ಜೊತೆಗೆ ಹೆವಿ ಡಿಸ್ಕೌಂಟ್ಸ್ ಇರುತ್ತೆ. ನಾನು ನಿಮ್ಗೆ ಮತ್ತೆ ಇದನ್ನ ಹೇಳಿದ್ಮೇಲೆ ಸುಮಾರು ಜನ ಕೇಳ್ತೀರಾ ಯಾವ್ದದು ಆ್ಯಪ್ ತೋರಿಸಿ ಅಂತೆಲ್ಲ. ನಾನು ಇವಾಗ ಒಂದ್ಸಲ ತೋರಿಸ್ತೀನಿ ನಿಮ್ಗೆ ಯಾವ ಆ್ಯಪ್ನ ನಾನು ಯೂಸ್ ಮಾಡಿ ಪ್ರಾಡಕ್ಟ್ನ ತಗೊಂಡಿದ್ದೀನಿ ಅಂತ, ಮತ್ತೆ ಎಷ್ಟೆಲ್ಲ ಡಿಸ್ಕೌಂಟ್ ಸಿಗುತ್ತೆ ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಒಂದ್ಸಲ ನೋಡ್ಕೊಂಡು ಬನ್ನಿ ಯಾವ ರೀತಿಯಾಗಿ ಅಲ್ಲಿ ಪರ್ಚೇಸ್ ಮಾಡೋದು ಅಂತ. ಇದನ್ನ ನನ್ನ ಫ್ರೆಂಡ್ ಹೇಳಿದಂತದ್ದು ಈ ಒಂದು ಟ್ರೆಲ್ ಆ್ಯಪ್ನ. ಸೊ ನೋಡ್ಕೊಂಡು ಬನ್ನಿ ಒಂದ್ಸಲ. ಫಸ್ಟ್ ಮೊದಲನೇದಾಗಿ ನೀವು ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಟ್ರೆಲ್ ಅಂತ ಆ್ಯಪ್ ಇರುತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ಈ ರೀತಿಯಾಗಿ ಅಲ್ಲಿ ಕಾರ್ಟ್ ಅಂತ ಕೆಳಗಡೆ ಒಂದು ಸಿಂಬಲ್ ಕಾಣಿಸ್ತಾ ಇದೆಯಲ್ಲ, ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಎಲ್ಲ ಬ್ಯೂಟಿ ಒಂದು ಪ್ರಾಡಕ್ಟ್ಸ್ಗಳು ಸಿಗುತ್ತೆ. ಬ್ಯೂಟಿ ಅಂತಲ್ಲ, ಇನ್ನು ಸುಮಾರು ಪ್ರಾಡಕ್ಟ್ಸ್ಗಳು ನಿಮಗೆ ಅಲ್ಲಿ ಸಿಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟೆಲ್ಲ ಡಿಸ್ಕೌಂಟ್ ನನಗೆ ಸಿಕ್ತು ಅಂತ. ನನಗೆ ಬಯೋಟೆಕ್ ಕಂಪ್ನಿದೇ ಇಷ್ಟ ಇರೋದ್ರಿಂದ ನಾನು ಅದೇ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಬಾಡಿ ವಾಶ್ನ ಸೆಲೆಕ್ಟ್ ಮಾಡಿಕೊಂಡು ನೋಡ್ತಾ ಇರ್ಬೋದು 180 rupees ಆ್ಯಕ್ಚುಲ್ ಇದೆ, ಅದನ್ನು ಆ್ಯಡ್ ಟು ಕಾರ್ಟ್ಗೆ ಹಾಕೊಳ್ತೀನಿ. ಇನ್ನು ನೆಕ್ಸ್ಟ್ ನಾನು ಬಯೋಟೆಕ್ ಅವ್ರದ್ದು ಮಿಸ್ಟಿಕ್ ಫೇಸ್ ಪ್ಯಾಕ್ ನಿಮಗೆ ತೋರಿಸಿದ್ನಲ್ಲ, ಅದನ್ನು ಕೂಡ ಇವಾಗ ಆ್ಯಡ್ ಟು ಕಾರ್ಟ್ಗೆ ಹಾಕೊಳ್ತೀನಿ. ಇದು 199 rupees, ಆಲ್ಮೋಸ್ಟ್ 300+ ಚೇಂಜ್ ಆಗುತ್ತೆ. ನೋಡ್ತಾ ಇರ್ಬೋದು 379 rupees ಟೋಟಲ್, ಬಟ್ ನನಗೆ ಸಿಕ್ಕಿರೋಂಥ ಡಿಸ್ಕೌಂಟ್ ಬಂದು 132 rupees, ಗ್ರ್ಯಾಂಡ್ ಟೋಟಲ್ ಬಂದು 246 rupees ಮತ್ತು ಫ್ರೀ ಶಿಪ್ಪಿಂಗು. ಇಲ್ಲಿ ಪ್ರೊಸೀಡ್ ಅಂತ ಕೊಟ್ಟು ಅಡ್ರೆಸ್ ಎಲ್ಲ ಕೊಟ್ಟರೆ ಪ್ರಾಡಕ್ಟ್ ಬಂದು ತಲುಪುತ್ತೆ. ಸೊ ನೋಡಿದ್ರಲ್ಲ ಎಷ್ಟು ಹೆವಿ ಡಿಸ್ಕೌಂಟ್ ಸಿಗುತ್ತೆ ಅಂತ. ನನಗೆ ಈ ಒಂದು ಇನ್ಫಾರ್ಮೇಶನ್ ನಿಮಗೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಈ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಿ ಫ್ರೀ ಶಿಪ್ಪಿಂಗು ಜೊತೆಗೆ 136 rupees ಏನೋ ಡಿಸ್ಕೌಂಟ್ ಕೂಡ ಸಿಕ್ತು. ಸೊ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಈ ಒಂದು ಆ್ಯಪ್ನ ಯೂಸ್ ಮಾಡ್ಕೊಳ್ಬೋದು, ಬಿಕಾಸ್ ಹೆವಿ ಡಿಸ್ಕೌಂಟ್ ಸಿಕ್ಕಿದ್ರೆ ಎಲ್ಲಿ ನಾವು ತೊಗೊಂಡ್ರೆ ಏನಂತೆ ಅಲ್ವಾ. ಸೊ ಐ ಹೋಪ್ ನಿಮಗೆ ಈ ಒಂದು ಆ್ಯಪ್ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಎಷ್ಟು ಕಡಿಮೆ ಬೆಲೆಗೆ ಸಿಗತ್ತಲ್ವಾ, ನನಗೂ ಕೂಡ ಫಸ್ಟ್ ಬಿಲೀವ್ ಮಾಡೋಕ್ಕಾಗಲಿಲ್ಲ. ಆಲ್ಮೋಸ್ಟ್ ಒಂದು ಹೋಲ್ಸೇಲ್ ಪ್ರೈಸ್ನಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಈ ಒಂದು ಟ್ರೆಲ್ ಆ್ಯಪ್ನಲ್ಲಿ. ಸೊ ನೀವು ಕೂಡ ಬೇಕಿದ್ರೆ ಶಾಪಿಂಗ್ ಮಾಡ್ಬೋದು. ಓಕೆ ಸ್ನೇಹಿತರೆ, ನಾನು ಇವತ್ತು ಈ ಒಂದು ಏನೊಂದು ಪಿಂಪಲ್ಸ್ ಕೇಳಿದಂಥ ರೆಮಿಡೀಸ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಬಿಕಾಸ್ ನಾನು ಟ್ರೈ ಮಾಡಿ ನಂತರ ನಾನು ನಿಮಗೆ ಹೇಳ್ತಾ ಇರೋಂಥದ್ದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ಒಂದು ವಿಡಿಯೋ ಯೂಸ್ಫುಲ್ ಆಯಿತು ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ಬ್ಲಾಗ್ನಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.